ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸೊ ಇದು ಹಳ್ಳಿಗೆ ಕನೆಕ್ಟ್ ಆಗ್ತಕ್ಕಂಥ ವಿಲೇಜ್ ರಸ್ತೆ ಸೊ ಇಲ್ಲಿಂದ ಸಿಟಿ ಅಥವಾ ಮೇನ್ ರೋಡ್ ಬಂದ್ಬಿಟ್ಟು ನಿಮಗೆ ಫೋರ್ ಟು ಫೈವ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸೊ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇದೇ ಥರ ಕೆಂಪು ಮಣ್ಣು ತುಂಬ ಜನ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಪ್ಲಸ್ ತೋಟಗಳಿದ್ದಾವೆ ಸುತ್ತಮುತ್ತ ಸೊ ಇದು ಇಲ್ಲಿ ಕಾಣಿಸ್ತಾ ಇರೋದು ಇಪ್ಪತ್ತಡಿ ನಕಾಶೆ ರಸ್ತೆ ಗೌರ್ಮೆಂಟ್ ನಕಾಶೆ ರಸ್ತೆ ಈ ಡಾಂಬರ್ ರಸ್ತೆಯಿಂದ ಈ ಪ್ರಾಪರ್ಟಿ ತನಕ ಇದೇ ರಸ್ತೆಯಲ್ಲಿ ನೂರು ಮೀಟ್ರ್ ಒಳಗಡೆ ಹೋಗ್ಬೇಕಷ್ಟೆ ಸೊ ನೂರು ನೂರು ಮೀಟ್ರ್ ನಾವು ಈ ಥರ ಒಳಗಡೆಗೆ ಬಂದರೆ ಸೊ ಇದಕ್ಕೆ ಅಜಸೆಂಟ್ ಆದಂಗೆ ಇದು ಒಂದು ಕಾಲು ಎಕರೆ ತೆಂಗಿನ ತೋಟ ಇದೆ ತೆಂಗಿನ ತೋಟ ಅಂತಂದ್ರೆ ಸುತ್ತ ತೆಂಗಿನ ಮರಗಳಿದೆ ಇದೆಲ್ಲ ಐದು ವರ್ಷದ ತೆಂಗಿನ ಸಸಿಗಳು ಸೊ ನೆಕ್ಸ್ಟು ಈಲ್ಡು ಬರುತ್ತೆ ಇದರಲ್ಲಿ ನೆಕ್ಸ್ಟು ಫಸಲು ಸ್ಟಾರ್ಟ್ ಆಗುತ್ತೆ ಮಧ್ಯ ಜಾಗ ಆಗಿದೆ ನೋಡಿ ಕೆಂಪು ಮಣ್ಣು ಭೂಮಿಗೆ ಬಂದು ಲೆವೆಲ್ ಆಗಿದೆ ಬಾಕ್ಸಾಗಿದೆ ಸೊ ಕೆಂಪು ಮಣ್ಣು ಯಾವುದೇ ಥರ ಕ್ರಾಪ್ ಎಲ್ಲ ಥರ ಕ್ರಾಪ್ಗೂ ಇದು ಸೂಟ್ ಆಗ್ತಕ್ಕಂಥ ಸಾಯಲು ಏನು ಬೇಕಾದರೂ ಬೆಳಕೊಬೋದು ಯಾವುದೇ ಥರ ಫಾರ್ಮಿಂಗ್ ಬೇಕಾದರೂ ಮಾಡ್ಕೋಬೋದು ಸೊ ಮದ್ಯ ಅಥವಾ ಅಣ್ಣನ ಗಿಡಗಳನ್ನ ಹಾಕ್ಕೊಂಡು ತೋಟ ಡೆವಲಪ್ ಮಾಡ್ಕೋಬೋದು ಸೊ ಇದರಲ್ಲಿ ಒಂದು ಐವತ್ತು ಈ ಥರ ತೆಂಗಿನ ಮರಗಳಿದೆ ತೆಂಗಿನ ಸಸಿಗಳಿದೆ ಇದು ಐದು ವರ್ಷದೆಲ್ಲ ಸೊ ಇದು ಬಂದು ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ ಪಾಗ ಕ್ಲಿಯರ್ ಟೈಟ್ಲಿದೆ ಸೊ ಸಿಟಿಗೂ ಸಹ ತುಂಬನೇ ಹತ್ರ ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೂ ಸೂಟಬಲ್ ಜಾಗ ಇದು ತುಂಬ ಚೆನ್ನಾಗಿದೆ ಲೊಕೇಶನ್ನು ಇದು ಬೆಂಗಳೂರಿಂದ ನಿಮಗೆ ಓನ್ಲಿ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೆಂಗಳೂರಿಂದ ಬರೀ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬರೋರಿಗೆ ಒನ್ಲಿ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಸೊ ಅದು ಒಳ್ಳೆ ಲೊಕೇಶನ್ ಇದೆ ಮೇನ್ ರೋಡ್ಗೆಲ್ಲ ತುಂಬ ಹತ್ತಿರ ಅಪ್ರೋಚ್ ರೋಡು ಲೊಕೇಶನ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ